फ्रेंड्स इवत्तिन वीडियोदल्ली नानु निमगे तिळिसिरुव माहिति यावदप्प अंतंद्रे ओंदु भर्जरी गुड न्यूस अन्न इवत्तिन वीडियोदल्ली नानु निमगे तिळिसिकोड्ता इदीनि। हौदु फ्रेंड्स, आ ओंदु भर्जरी गुड न्यूस एनप्प अंतंद्रे यारत्र खाली जाग इरुत्ते अंतवरिगे मने कट्टिकोळ्ळोदक्के 5 लक्ष रूपाय हणवन्न फ्री आगि कोड्ता इद्दारे। इन्नु विद्यार्थिगळिगे उचितवादंत ल्याप्टाप् सिगुत्ते, इन्नु अंध विद्यार्थिगळिगे एजुकेशनल ल्याप्टाप् फ्री आगि सिगुत्ते, इन्नु हिरिय नागरिकरिगे फ्री आदंत व्हील चेर् गळन्न कोडलागुत्ते। ಹೌದು ಫ್ರೆಂಡ್ಸ್, ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ। ಇದರ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ನ ಮತ್ತೆ ಇವುಗಳಿಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಿ ಇವುಗಳನ್ನ ಯಾವ ರೀತಿ ಪಡೆಯೋದು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ। ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರಬಹುದು ವಿಜಯವಾಣಿ ಪೇಪರ್ ನಲ್ಲಿ ಇವತ್ತು ತಾನೇ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು। ಅಂದ್ರೆ ಇಲ್ಲಿ ನಿಮಗೆ ಡೀಟೇಲ್ ಆದಂತ ಮಾಹಿತಿಯನ್ನು ತಿಳಿಸಲಾಗಿದೆ। ಬಿಬಿಎಂಪಿ ಕಲ್ಯಾಣ ವಿಭಾಗದಿಂದ ವಿವಿಧ ಸೌಲಭ್ಯಗಳನ್ನು ನೀಡಲು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ। ಅಂದ್ರೆ ವಿವಿಧ ಸೌಲಭ್ಯಗಳು ಅಂತಂದ್ರೆ ನಾನು ನಿಮಗೆ ತಿಳಿಸಿದೆ ಆಲ್ರೆಡಿ ಪೋಸ್ಟರ್ ನಲ್ಲಿ ಕೂಡ ತಿಳಿಸಿದಿನಿ ನಿಮಗೆ। ಏನಪ್ಪ ವಿವಿಧ ಸೌಲಭ್ಯಗಳು ಅಂತಂದ್ರೆ ಯಾರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಖಾಲಿ ಜಾಗ ಇರುತ್ತೆ ಅಂತವರಿಗೆ ಒಂಟಿ ಮನೆ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ। ಹೌದು ಫ್ರೆಂಡ್ಸ್, ನಿಮಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಿಯುಸಿ ಓದುವಂತ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಗ್ರಿ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಎನಿ ಡಿಗ್ರಿ ಬಿಎ ಬಿಕಾಂ ಬಿಎಸ್ಸಿ ಈ ತರ ಡಿಗ್ರಿ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಇನ್ನು ಸ್ನಾತಕೋತ್ತರ ಪದವಿ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನು ನೀಡಲಾಗುತ್ತೆ। ಇನ್ನು ಅದರ ಜೊತೆಗೆ ಅಂಧ ವಿದ್ಯಾರ್ಥಿಗಳು ಏನಿರ್ತಾರೆ ಅಂಧ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಸ್ಟಿಕ್ ಅನ್ನು ಕೊಡಲಾಗುತ್ತೆ। ಅದರ ಜೊತೆಗೆ ಅಂಧ ವಿದ್ಯಾರ್ಥಿಗಳಿಗೆ ಎಜುಕೇಶನಲ್ ಲ್ಯಾಪ್ಟಾಪ್ ಅನ್ನು ಫ್ರೀಯಾಗಿ ಕೊಡಲಾಗುತ್ತೆ। ಇನ್ನು ಹಿರಿಯ ನಾಗರಿಕರು ಏನಿರ್ತಾರೆ ಅವರುಗಳಿಗೆ ಬೇಕಾಗುವಂತ ವೀಲ್ ಚೇರ್ ಗಳನ್ನು ಫ್ರೀಯಾಗಿ ಕೊಡಲಾಗುತ್ತೆ। ಹೌದು ಫ್ರೆಂಡ್ಸ್, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಹಾಗಾದ್ರೆ ಇವುಗಳನ್ನು ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಫುಲ್ ಕ್ಲಿಯರ್ ಆದಂತ ಮಾಹಿತಿಯನ್ನು ತಿಳಿಸಲಾಗಿದೆ। ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಒಂದು ವೆಬ್ ಅಡ್ರೆಸ್ ಅನ್ನು ಕೊಡಲಾಗಿದೆ। ಈ ಒಂದು ವೆಬ್ ಅಡ್ರೆಸ್ ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು। ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ। ಇಲ್ಲಪ್ಪ ಅಂತಂದ್ರೆ ಬೆಂಗಳೂರು ಒಂದು ಕೇಂದ್ರಗಳು ಏನಿರುತ್ತೆ ಅಲ್ಲಿ ಕೂಡ ಅರ್ಜಿ ಹಾಕಲಾಗುತ್ತೆ। ಬೆಂಗಳೂರು ಒಂದು ಕೇಂದ್ರದಲ್ಲಿ ಕೂಡ ಅರ್ಜಿಯನ್ನ ನೀವು ಸಲ್ಲಿಸಬಹುದು। ಇನ್ನು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ನೋಡ್ತಿರಬಹುದು ಇಲ್ಲಿ ಸೆಪ್ಟೆಂಬರ್ 19 ಬರ ತಿಂಗಳ 19ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ, ಅಷ್ಟರೊಳಗಡೆಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು। ಈಗ ನಾವೇ ಆನ್ಲೈನ್ ನಲ್ಲಿ ಸ್ವತಃ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ। ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ। ಅಲ್ಲಿ ಏನು ವೆಬ್ ಅಡ್ರೆಸ್ ಹೇಳಿದ್ರಲ್ಲ ಆ ಒಂದು ವೆಬ್ ಅಡ್ರೆಸ್ ಅನ್ನ ಓಪನ್ ಮಾಡಿದ್ದೀನಿ। ಇದ್ರ ಲಿಂಕ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು। ಫ್ರೆಂಡ್ಸ್, ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಬಹಳಷ್ಟು ಕ್ಲಿಯರ್ ಆಗಿ ಇಲ್ಲಿ ಮಾಹಿತಿಯನ್ನ ಈ ಒಂದು ವೆಬ್ ಅಡ್ರೆಸ್ ನಲ್ಲಿ ಕೊಡಲಾಗಿದೆ। ಇಲ್ಲಿ ನೋಡ್ತಿರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮತ್ತೆ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಿವ್ಯಾಂಗ ಚೇತನರು ಮಹಿಳೆಯರು ಹಿರಿಯ ನಾಗರಿಕರು ಸಾಮಾನ್ಯ ವರ್ಗದವರು ಮಂಗಳಮುಖಿಯರು ಇವರುಗಳು ಏನಿದ್ದರೆ ಇವರ ಒಂದು ಆರ್ಥಿಕ ಮತ್ತೆ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಒಂದು ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ। ಅಂದರೆ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ। ಅಂದರೆ ಯಾವ್ಯಾವ ಇಲ್ಲಿ ಬೆನಿಫಿಟ್ ಸಿಗುತ್ತಪ್ಪ ಅಂತಂದ್ರೆ ನೋಡ್ತಿರ್ಬೋದು ಇಲ್ಲಿ ಶೈಕ್ಷಣಿಕ ಶುಲ್ಕ ಮರುಪಾವತಿ ಸಹಾಯಧನ ವಿವಿಧ ಸಾಮಗ್ರಿಗಳ ವಿತರಣೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಹಾಯಧನ ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳು ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ। ಈ ರೀತಿಗೆ ಬೇರೆ ಬೇರೆ ಒಂದು ವಿವಿಧ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ। ಸೊ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಲಿಂಕ್ ಓಪನ್ ಆಗಿದೆ, ಹೊಸ ಅರ್ಜಿ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು। ಇಲ್ಲಿ ಹೊಸ ಅರ್ಜಿ ಅಂತಂದ್ರೆ ಇಲ್ಲಿ ಮೊದಲು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಇಲ್ಲಿ ಹೊಸ ಅರ್ಜಿ ಅಂತ ಕ್ಲಿಕ್ ಮಾಡಿ ಅರ್ಜಿಯನ್ನ ನೀವು ಸಲ್ಲಿಸಬೇಕು। ಇನ್ನು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೆ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಲಾಗಿದೆ। ಇಲ್ಲಿ ನೋಡ್ತಿರ್ಬೋದು ಪಾಲಿಕೆಯ ಕೇಂದ್ರ ಕಚೇರಿ ಕಲ್ಯಾಣ ವಿಭಾಗ ಅಥವಾ ವಲಯಗಳ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿ ಈ ಒಂದು ಏನು ಆಫೀಸ್ ಓಪನ್ ಇರುತ್ತೆ ಅಂತ ಟೈಮ್ದಲ್ಲಿ ನೀವು ಹೋಗಿ ಇಲ್ಲಿ ಭೇಟಿ ಮಾಡ್ಬೋದು ಡೈರೆಕ್ಟ್ ಆಗಿ। ಆಫ್ಲೈನ್ ನಲ್ಲಿ ಕೂಡ ಇಲ್ಲಿ ಅರ್ಜಿಯನ್ನ ನೀವು ಸಲ್ಲಿಸ್ಬೋದು। ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಟೋಲ್ ಫ್ರೀ ನಂಬರ್ ಕೊಡಲಾಗಿದೆ, ಇಲ್ಲಿ ನೋಡ್ತಿರ್ಬೋದು 2 ಟೋಲ್ ಫ್ರೀ ನಂಬರ್ ಇದೆ ಮತ್ತೆ ಒಂದು ಇಮೇಲ್ ಐಡಿ ಇದೆ, ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಫ್ರೀಯಾಗಿ ನೀವು ಮಾಹಿತಿಯನ್ನ ಪಡಿಬಹುದು। ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ಇಲ್ಲಿ ಇಲ್ಲಪ್ಪ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಹೊಸ ಅರ್ಜಿ ಅಂತ ಇದೆ, ಇಲ್ಲಿ ನಾನು ಇದನ್ನ ಹೊಸ ಅರ್ಜಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ।
ಹೊಸ ಅರ್ಜಿ ಅಂತ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾದಂತ ವಿವರಗಳಂತ ಕೇಳುತ್ತೆ. ಆಧಾರ್ ಕಾರ್ಡ್ ನಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು, ಮತ್ತೆ ವಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ವಾರ್ಡ್ಗಳನ್ನ ಕೊಡಲಾಗಿದೆ, ವಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯೋಜನೆ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಯೋಜನೆ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ನೀವು ಇಲ್ಲಿ ನೋಡಬೇಕು ಆಧಾರ್ ಪರಿಶೀಲಿಸಿ ಅಂತ ಇದೆಯಲ್ಲ, ಕ್ಲಿಕ್ ಮಾಡ್ಬೇಕು ಇಲ್ಲಿ ನೀವು. ನಂತರ ಇಲ್ಲಿ ಅರ್ಹತೆ ಮಾನದಂಡ ಅಂತ ಬರುತ್ತೆ, ಮುಂದುವರಿಯಿರಿ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಕೆ ವಿ ಸಿ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜನರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಬಂದಂಥ ಒಂದು ಒ ಟಿ ಪಿಯನ್ನು ನಾವು ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇದೆಯಲ್ಲ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಮತ್ತೆ ಇಲ್ಲಿ ಮುಂದುವರಿಯಿರಿ ಅಂತ ಕೆಳಗಡೆ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಇಲ್ಲಿ ಅಪ್ಲಿಕೆಂಟ್ ನಾಟ್ ರೆಸಿಡೆಂಟಿಂಗ್ ಇನ್ ಬೆಂಗಳೂರು ಆಸ್ ಪರ್ ಆಧಾರ್ ಅಡ್ರೆಸ್ ಅಂತ ಕೇಳುತ್ತೆ ನಿಮಗೆ. ಅಂದ್ರೆ ಇದು ಕೇವಲ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಜನರಿಗೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಂತಂದ್ರೆ ನಿಮಗೆ ಇಲ್ಲಿ ಮೇನ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡಲಾಗಿದೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಬಹುದು. ಇಲ್ಲಿ ಇದರಲ್ಲಿ ನಿಮಗೆ ಏನು ಬೆಂಗಳೂರಿನವರಿಗೆ ಅಂತ ಏನು ಸರಿಯಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಡೀಟೇಲ್ಸ್ನ ನೀವು ತಿಳ್ಕೊಬಹುದು. ಇಲ್ಲಪ್ಪ ಅಂತಂದ್ರೆ ಬೆಂಗಳೂರು ಒಂದು ಕೇಂದ್ರದಲ್ಲ ಮುಖಾಂತರ ಕೂಡ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲರಿಗೂ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ.